ಅಂಜನಿ ಪುತ್ರದಲ್ಲಿ ಅಪ್ಪು ಸರ್ ಜೊತೆ ನಟಿಸಿದಿರಾ. ಸೊ ಅವ್ರ ಜೊತೆ ಕಳೆದಂತ ಸಮಯ, ಅವ್ರ ಜೊತೆ ನಟಿಸಿದಂತ ಆ ಸಮಯದ ಬಗ್ಗೆ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನೀವು ಗಮನಿಸಬಹುದು, ಈಗ ಅವ್ರು ನಮ್ಮನ್ನ ಅಗಲಿ 2 ವರ್ಷ ಆಯ್ತು, ಆದ್ರೂ ಕೂಡ ಅವರ ನೆನಪು ಸದಾ ಇದೆ, ಎಲ್ಲರ ಮನೆಗಳಲ್ಲಿ ಶಾಶ್ವತವಾಗಿದ್ದಾರೆ. ನನಗೆ ಅವರ ಪುಣ್ಯಭೂಮಿಗೆ ಬರೋ ಜನರನ್ನ ನೋಡಿದಾಗ ನಂಗೆ ನಿಜವಾಗ್ಲೂ ಒಂಥರ ಭಯ ಆಗ್ತಾ, ಏನಪ್ಪ ಇದು, ಯಾವ ದೇವಸ್ಥಾನಕ್ಕೂ ಕೂಡ ಇಷ್ಟು ಜನ ಬರೋದಿಲ್ವೇನೋ ಅನ್ನೋ ಥರ ನಮ್ಗೆ ಫೀಲ್ ಆಗ್ತಾ ಇದೆ. ಅವ್ರ ಬಗ್ಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಾ, ಏನು ಹೇಳ್ತೀರಾ ಅಂತ ಹೇಳಿ. ನಾನು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅವರಿದ್ದಾರೆ ಅಷ್ಟೇ, ಇದ್ದಾರೆ. ಅವ್ರ ಬಗ್ಗೆ ನಾನು ಯಾವತ್ತೂ ಹೇಳ್ತೀನಿ. ಆಮೇಲೆ ನಾನು ಅವತ್ತು ನೀವು ಹೇಳೋದಲ್ಲ, ಅಲ್ಲಿ ನಾನು ಹೋಗಿಲ್ಲ, ನಾನು ಹೇಳೋದಿಲ್ಲ ಅದೇನು ಅಂತ, ಅಲ್ಲಿಗೆ ಹೋಗೋದೂ ಇಲ್ಲ. ಯಾಕೆಂದ್ರೆ ನಾವು ಇದಾರೆ ಅಂತ ಲೈಫಲ್ಲಿ ಫಿಕ್ಸ್ ಆಗಿದ್ವಿ. ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಅಷ್ಟೇ. ಆಮೇಲೆ ಅವ್ರ ಫಸ್ಟ್ನೇ ದಿನ ನೋಡಿದಾಗ ನಂಗೆ ಆಶ್ಚರ್ಯ, ಯಾಕೆಂದ್ರೆ ಇದೇ ಮೀನಾಕ್ಷಿ ಮಾಲಲ್ಲಿ ಅಂಜನಿ ಪುತ್ರ ಶೂಟ್ ಮಾಡ್ತಿದ್ವಿ. ನಾನು ಹಿಂಗೆ ಬಾಲ್ಕನಿಯಿಂದ ಬೀಳ್ಬೇಕು, ಹಿಂದ್ಗಡೆಗೆ ಭಯಂಕರ ಸೌಂಡ್ ಹೋಗ್ತಾನೆ, ಓ ಅಂತವ್ರೆ. ಏನೊಂದು ಗೊತ್ತಿಲ್ಲ, ಏನಂದ್ರೆ ಒಂದು ಚೇರ್ ಹಾಕಿ ಕೂತ್ಬಿಟ್ಟವ್ರೆ. ಏನಕ್ಕೆ ಅಂದ್ರೆ ನನ್ನನ್ನು ಮಾತಾಡ್ಸಕ್ಕೆ, ನನಗೆ ಟೆನ್ಷನ್ ಆಗೋಗ್ಬಿಡ್ತು, ಗಡಗಡಗಡಗಡೆ ನಡುಗ್ತೀನಿ. ಇಷ್ಟೊತ್ತಿರದಿಂದ ಅಪ್ಪು ಸರ್ ಅದೇ ಫಸ್ಟ್ ನೋಡಿದ್ದೆ ನಾನು. ನೋಡಿದಾಗ ಹೆಂಗ್ ಅನ್ನಿಸ್ತು ಅಂದ್ರೆ, ಕೂರಿಸ್ಬಿಟ್ಟು 1/2 ಗಂಟೆ ನಿನ್ ಯಾವ ಊರು, ಏನ್ ಮಾಡ್ತಿದ್ದೆ, ಏನ್ ಕೆಲಸ ಮಾಡ್ತಿದ್ದೆ, ರಾಮರಾಮರ ಬಗ್ಗೆ ಎಷ್ಟು ಮಾತಾಡಿದ್ರು ಅಂದ್ರೆ ಒಂದು 15-20 ನಿಮಿಷ. ಇವ್ ನಂಗೆ ಎಷ್ಟು ಖುಷಿಯಾಗೋಯ್ತು ಅಂದ್ರೆ ಆನಂದ ಆಗೋಯ್ತು. ಯಾಕೆ ಅಂದ್ರೆ ನಮಗೆ ಇವ್ 3 ಜನ ಹೆವಿ ಇನ್ಸ್ಪೈರ್ ಮಾಡಿದ್ದಾರೆ. ನಾವು ಕಾಲೇಜಲ್ಲಿ ಇದ್ದಾಗ ಅಪ್ಪು ಸರ್, ದರ್ಶನ್ ಸರ್ ಮತ್ತೆ ಸುದೀಪ್ ಸರ್, 3 ಜನ ಒಂದೊಂದು ಚುಚ್ಚೂರು ವ್ಯತ್ಯಾಸದಲ್ಲಿ ಒಂದೇ ಟೈಮಲ್ಲಿ ಇಂಡಸ್ಟ್ರಿ ತೊಂದರೆ. ಹಂಗಾಗಿ ಅವ್ರದ್ದು ಎಲ್ಲ 90-95 ಏನು ಪರ್ಸೆಂಟೇಜ್ ಸಿನಿಮಾಗಳಿದೆ, ಎಲ್ಲ ಫಸ್ಟ್ ಡೇನೆ ನೋಡಿದ್ರು ನಾವೆಲ್ಲ. ಅವ್ರ 3 ಜನ ನಮಗೆ ಭಯಂಕರ ಇನ್ಸ್ಪೈರ್ ಮಾಡ್ತಾರೆ, ಆಯ್ತಾ. ಹಂಗಾಗ್ಬಿಟ್ಟು ಈಗ ಬಂದು ಇಲ್ಲಿಗೆ ಬಂದಾಗ ಅವ್ರ 3 ಜನನು ನಮಗೆ ಸಪೋರ್ಟ್ ಮಾಡ್ತಾರೆ. 3 ಜನ ಆಕ್ಟ್ ಮಾಡ್ತೀವಿ ಅಂದಾಗ ಅದೊಂದು ಅನ್ಸುತ್ತಲ್ಲ, ಜೀವನದಲ್ಲಿ ಇನ್ನೇನ್ ಗುರು ಸಾರ್ಥಕತೆ, ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ. ಆ ಸಾರ್ಥಕತೆ ತುಂಬಾ ಇದೆ. ಆದ್ರೆ ಅಪ್ಪು ಸರ್ ನೋಡಿ, ಅವ್ರ ಜೊತೆ ಆಕ್ಟ್ ಮಾಡಿದೆ, ಅವ್ರ ಪ್ರೊಡಕ್ಷನ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಸಿನಿಮಾನು ಮಾಡಿದ್ವಿ, ಅದು ಆಗಿತ್ತು. ದರ್ಶನ್ ಸರ್ ಜೊತೆ 4 ಸಿನಿಮಾ ಮಾಡಿದೀನಿ, ಸುದೀಪ್ ಸರ್ ಜೊತೆ ನಮಗ್ ಗೊತ್ತಿಲ್ದಂಗೆ ರಾಮರಾಮರಿಗೆ ನಂಬಲ್ಲ, ಜೈರಾಮಣ್ಣ ಫಸ್ಟ್ ತೀರ್ಕೊಂಡಿದ್ದಾರೆ ಅಂತ ಅವರೇ ಹಾಕಿದ್ರು ಅಲ್ಲಿ. ನನಗೆ ಯಾರಿಗೂ ಗೊತ್ತಿಲ್ಲ, ಭಯಂಕರ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ ಆ ಟೈಮ್ ರಾಮರಾಮರ ಟೈಮ್ ತುಂಬಾ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ಅವ್ರ ಜೊತೆ ಮಾಡೇ ಮಾಡ್ತೀನಿ ಅಂದ್ರೆ ಈ 3 ಜನ ನಮ್ಗೆ ಏನ್ ಇನ್ಸ್ಪೈರ್ ಮಾಡಬಹುದು, 3 ಜನ ನಮಗೆ ಸಪೋರ್ಟ್ ಮಾಡಿದ್ರೆ, ಅವ್ರ ಜೊತೆ ಆಕ್ಟ್ ಮಾಡಿದೀವಿ, ಇವೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಆಮೇಲೆ ಅಪ್ಪು ಸರ್, ಅಪ್ಪು ಸರ್ ಏನಂತ ಹೇಳ್ತಾರೆ, ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಒಂದೊಂದ್ಸಲ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದೊಂದ್ಸರಿ ಪದಗಳೇ ಬರಲ್ಲ, ಅಲ್ಲ ಭಾವಕ್ ಆಗಲ್ಲ. ಇದಾರೆ ಅಷ್ಟೇ. ನಾನು ಅದ್ರ ಬಗ್ಗೆ ಎಲ್ಲೇ ಮಾತಾಡೋದು, ನಾನು ಒಂದೇ ಮಾತಾಡೋದು, ಯಾರು ಏನ್ ಹೇಳಿ ಅವ್ರು ಇದಾರೆ ಅಂತಲೇ ಹೇಳೋದು. ಓಕೆ, ನೀವು ಹೇಳ್ತೀರಿ ಬಾಲ್ಯದಲ್ಲಿ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ವಿ, ಅವ್ರಂದ್ರೆ ಇಷ್ಟ ಅಂತ, ಅವ್ರ ಜೊತೆನೆ ತೆರೆ ಹಂಚ್ಕೊಳ್ಳೋದ ಸಂದರ್ಭ ಬಂದಾಗ ಆ ಫೀಲ್ ಹೆಂಗಿತ್ತು ಅದನ್ನ ಹೇಳೋದಾದ್ರೆ ಅಂತ ಹೇಳಿ. ಕನ್ಸ ನನ್ಸ ಅಂತ ಅನ್ಸುತ್ತೆ. ನಾನು ಇವಾಗ್ಲೂ ಕೂಡ ಎಷ್ಟೊಂದ್ಸತಿ ಒಬ್ನೇ ರೂಮ್ ಅಲ್ಲಿ ಇರ್ತೀನಲ್ಲ, ಒಂದೊಂದ್ಸತಿ ನಾನೇ ಜಿಂಗಿಟ್ಕೊಂತೀನಿ, ಇವೆಲ್ಲ ನಿಜಾನ ನಿಜವಲ್ಲ ಜಿಂಗಿಟ್ಕೊಂಡಿದ್ದೀನಿ ಎಷ್ಟೊಂದ್ಸತಿ. ಆಮೇಲೆ ನಮ್ಮ ಫ್ಯಾಮಿಲಿಗೆಲ್ಲ ಹೇಳ್ತಿರ್ತೀನಿ, ಅಲ್ಲ ನಿಜವ್ರು ನಾವು ಅಲ್ಲ ಮಾಡಿದೀನಲ್ಲ, ನಿಜ ಆಗಿದೆಯಲ್ಲ, ಇದೆಲ್ಲ ಆಗಿದೆಯಲ್ವಾ ಅಂತ ಎಷ್ಟೊಂದ್ಸತಿ ಅನ್ಸಿದ್ದೆ. ಆಮೇಲೆ ಆ ತರ ದರ್ಶನ್ ಸರ್ ಒಂದ್ಸತಿ ಸ್ಟೇಜ್ ಮೇಲೆ ಕರೆದೇಳೋದಲ್ಲ, ಅವತ್ತೊಂದಿವಸ ಅಷ್ಟೇ ಆಶ್ಚರ್ಯ ಆಗಿದೆ, ಆಯ್ತಾ. ಆ ತರ ಕೆಲವೊಂದು ಇನ್ಸಿಡೆಂಟ್ಗಳು ಅವ್ನ ಕುತೂಹಲ ಅವ್ನ್ ಮರೆಯಕ್ಕಾಗಲ್ಲ. ಆಮೇಲೆ ಅವೆಲ್ಲ ಹಂಗೆ ಆಗ್ಬೇಕು. ಎಕ್ಸ್ಪೆಕ್ಟೇಷನ್ ಇಟ್ಕಂತೋದ್ರೆ ನಿಮಗೆ ಪ್ರತಿಫಲ ಅಪೇಕ್ಷೆ ಮಾಡಿ ಏನೇ ಕೆಲಸ ಮಾಡಿದ್ರು ನಿಮಗೆ ಅದು ಸಕ್ಸಸ್ ಅಲ್ಲ. ಏನು ಇಲ್ದಾಗ ಮಾಡಿದಾಗ ಒಂದು ಒಳ್ಳೆ ಪ್ರತಿಫಲ ಬರುತ್ತೆ ಅಂತ, ಅವಾಗ ನಿಮಗೆ ಅದು ಬೇರೆ ತರ ಕಾಣುತ್ತೆ, ಒಂದು ವಾವ್ ಅನ್ಸುತ್ತೆ, ಹಂಗೆ ಒಂದು ಒಂದು ವಂಡರ್, ಅದೊಂದು ಸುಂದರವಾಗಿ ಕಾಣುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.